ಚಿಕ್ಕಮೇಡ, ನಿಮ್ಮ ಒಂದು ಈ ಊರಿಗೆ ಬಂದಾಗ ನಮಗೆ ಬಹಳಷ್ಟು ಪ್ರೋತ್ಸಾಹಿಸಿದ್ದೀರಿ. ಪ್ರತಿ ವರ್ಷವೂ ಕೂಡ ನಮ್ಮನ್ನು ಪ್ರೋತ್ಸಾಹಿಸ್ತಾ ಇದ್ದೀರಿ. ಆದ್ರೆ ಈ ವರ್ಷ ಎಲ್ಲರೂ ಬಹಳ ಆಸಕ್ತಿಯಿಂದ ಯಕ್ಷಗಾನ ಕಾರ್ಯಕ್ರಮ ವೀಕ್ಷಿಸ್ತಾ ಇದ್ದೀರಿ, ಕಾರ್ಯಕ್ರಮ ಮಾಡ್ತೀರಿ. ಅದೆಲ್ಲವೂ ನಮ್ಮ ಕಲಾವಿದರಿಗೆ ನಮ್ಮ ಮಳೆಗಾಲದಲ್ಲಾಗ್ಬೋದು ಬೇಸಿಗೆಯಲ್ಲಿ ನಾವು ಯಕ್ಷಗಾನ ಮೇಳಕ್ಕೆ ಹೋಗ್ತೇವೆ, ಮಳೆಗಾಲದಲ್ಲಿ ಚಿಕ್ಕ ಮೇಳ ಮಾಡ್ತೇವೆ. ನೀವು ಪ್ರೋತ್ಸಾಹಿಸಿದ್ರೆ ಮಾತ್ರ ನಾವು ನಿಮ್ಮ ಮನೆಗೆ ಬಂದು ಯಕ್ಷಗಾನವನ್ನು ಮಾಡಲಿಕ್ಕೆ ಸಾಧ್ಯ. ಇದೇ ರೀತಿ ಪ್ರತಿ ವರ್ಷವೂ ಕೂಡ ನಾವು ಬರ್ತೇವೆ, ನಮ್ಮನ್ನು ಪ್ರೋತ್ಸಾಹಿಸಿ ಮತ್ತು ಯಕ್ಷಗಾನ ಕಲೆಯನ್ನು ಉಳಿಸಿ ಎನ್ನುವುದಾಗಿ ನಿಮ್ಮೆಲ್ಲರಲ್ಲೂ ಕೂಡ ನಾವು ವಿನಂತಿಸಿಕೊಡ್ತಾ ಕಲಾವಿದರ ಪರವಾಗಿ ನಿಮಗೆ ಅಭಿನಂದನೆ. ಧನ್ಯವಾದ. ಫ್ರೆಂಡ್ಸ್, ನೀವು ಚಿಕ್ಕಮೇಳ ಯಕ್ಷಗಾನ ಕಲಾವಿದರು ಮಾತನಾಡೋದನ್ನು ಕೇಳಿದ್ರಿ ಅಲ್ವಾ? ಯಕ್ಷಗಾನವನ್ನು ಸಾಮಾನ್ಯವಾಗಿ ಬೇಸಿಗೆ ಕಾಲದಲ್ಲಿ ಮಾಡ್ತಾರೆ, ಮಳೆಗಾಲದಲ್ಲಿ ಮಾಡೋದಿಲ್ಲ. ಹಾಗಾಗಿ ಈ ಚಿಕ್ಕಮೇಳದವರು ಮಳೆಗಾಲದಲ್ಲಿ ಪ್ರತಿ ವರ್ಷ ಪ್ರತಿ ಮನೆಯೂ ಕೂಡ ಬರ್ತಾರೆ. ಬರೋದಕ್ಕಿಂತ ಮೊದಲು ಒಂದು ಪಾಂಪ್ಲೆಟನ್ನು ಕೊಟ್ಟು ಹೋಗ್ತಾರೆ, ಅಂದರೆ ಯಕ್ಷಗಾನ ಮಾಡೋದಕ್ಕಿಂತ ಮುಂಚಿನ ದಿನ ಬಂದು ಒಂದು ಪಾಂಪ್ಲೆಟನ್ನು ಕೊಟ್ಟು ಹೋಗ್ತಾರೆ. ಅದರಲ್ಲಿ ಏನೆಲ್ಲ ಇಡಬೇಕು ಅಂತ ಇರುತ್ತೆ. ಒಂದು ಹರಿವಾಣದಲ್ಲಿ ಅಕ್ಕಿ, ಕಾಯಿ, ಎಲೆ, ಅಡಿಕೆ, ಹಾಗೆ ಹೂವು, ಹಣ್ಣು ಮತ್ತು ಪ್ರೋತ್ಸಾಹ ಧನ ಇಷ್ಟನ್ನು ಇಡಬೇಕು ಅಂತ ಇರುತ್ತೆ. ಇಷ್ಟನ್ನು ಇಟ್ಟು ನಾವು ರೆಡಿ ಮಾಡಿಕೊಂಡು ಇಟ್ಕೊಂಡ್ರೆ ಅವರು ಬಂದು ನಮ್ಮ ಮನೆಯಲ್ಲಿ ಯಕ್ಷಗಾನವನ್ನು ಮಾಡ್ತಾರೆ. ಯಕ್ಷಗಾನವನ್ನು ಒಂದು ಚಿಕ್ಕ ಯಕ್ಷಗಾನವನ್ನು ಮಾಡ್ತಾರೆ, ಚಿಕ್ಕ ಪ್ರಸಂಗ, ಒಂದು 5-10 ನಿಮಿಷದ ಒಳಗಡೆ ಇರುವಂಥ ಚಿಕ್ಕ ಪ್ರಸಂಗವನ್ನು ಮಾಡ್ತಾರೆ. ಹಾಗೆ ಈ ಯಕ್ಷಗಾನವನ್ನು ನಿಮ್ಮ ಮನೆಯಲ್ಲಿ ಸ್ವಲ್ಪ ಜಾಸ್ತಿ ಹೊತ್ತು ಮಾಡಬೇಕು ಅಂತ ನಿಮಗೆ ಅನಿಸಿದರೆ, ಅಂದರೆ 1/2 ಗಂಟೆ, 1/2 ಗಂಟೆ ಅಥವಾ 1 ಗಂಟೆ ಮಾಡಬೇಕು ಅಂತ ಅನಿಸಿದರೆ, ಅವರಿಗೆ ಮುಂಚಿತವಾಗಿ ನೀವು ಫೋನ್ ಮಾಡಿ ಹೇಳ್ಬೋದು. ಆ ಪಾಂಪ್ಲೆಟ್ನಲ್ಲಿ ಅವರು ಫೋನ್ ನಂಬರನ್ನು ಕೂಡ ಹಾಕಿರ್ತಾರೆ, ಫೋನ್ ಮಾಡಿ ತಿಳಿಸ್ಬೋದು. ಜಾಸ್ತಿ ಸಮಯ ಕೂಡ ನಿಮ್ಮ ಮನೆಯಲ್ಲಿ ಯಕ್ಷಗಾನವನ್ನು ಮಾಡ್ಕೊಳ್ಬೋದು. ಹಾಗೆ ನಾವು ಕೂಡ ನಮ್ಮ ಮನೆಯಲ್ಲಿ ಈ ಚಿಕ್ಕಮೇಳ ಯಕ್ಷಗಾನವನ್ನು ಪ್ರತಿ ವರ್ಷ ಕೂಡ ಮಾಡ್ತೀವಿ. ನಮ್ಮ ಅಕ್ಕಪಕ್ಕದ ಮನೆಯವರು ಕೂಡ ಮಾಡ್ತಾರೆ, ಹಾಗೆ ನಮ್ಮ ಊರಿನ ತುಂಬ ಜನರು ಕೂಡ ಮಾಡ್ತಾ ಇದ್ದಾರೆ. ಒಂದು ವೇಳೆ ಈ ಯಕ್ಷಗಾನ ಕಲಾವಿದರು ನಿಮ್ಮ ಮನೆ ಬಾಗಿಲಿಗೆ ಬಂದರೆ ಖಂಡಿತವಾಗಲೂ ನೀವು ಕೂಡ ಈ ಯಕ್ಷಗಾನವನ್ನು ಮಾಡಿ. ಯಾಕೆಂದರೆ ಯಕ್ಷಗಾನಕ್ಕೆ ನಾವು ಪ್ರೋತ್ಸಾಹವನ್ನು ಕೊಡಬೇಕು. ಪ್ರೋತ್ಸಾಹವನ್ನು ಕೊಟ್ಟರೆ ಮಾತ್ರ ನಾವು ಯಕ್ಷಗಾನ ಕಲೆಗೆ ಒಂದು ಕೊಡೋ ಬೆಲೆ ಅಂತ ಹೇಳ್ಬೋದು. ಹಾಗಾಗಿ ನನಗೆ ಗೊತ್ತಿರೋ ಹಾಗೆ ಈಗಲೂ ಕೂಡ ಯಕ್ಷಗಾನ ಪ್ರಿಯರು ತುಂಬ ಜನ ಇದ್ದಾರೆ. ನಮ್ಮ ಊರಿನಲ್ಲಿ ಅಲ್ಲದೇ ಇದ್ದರೂ ಕೂಡ ಬೇರೆ ಊರಿನಲ್ಲಿ ಯಕ್ಷಗಾನ ಆದರೂ ಕೂಡ ಹೋಗಿ ನೋಡಿಕೊಂಡು ಬರುವಂಥ ಜನ ತುಂಬ ಜನ ಇದ್ದಾರೆ. ಆದರೆ ಈಗಿನ ಯುವಜನತೆ ಸ್ವಲ್ಪ ಟಿವಿ, ಮೊಬೈಲ್ ಅಂತೇಳಿ ಯಕ್ಷಗಾನದ ಬಗ್ಗೆ ಸ್ವಲ್ಪ ಒಲವು ಕಡಿಮೆ ಆಗ್ತಾ ಇದೆ ಅಂತ ನನ್ನ ಅನಿಸಿಕೆ. ಹಾಗಾಗಿ ನಾವೆಲ್ಲರೂ ಕೂಡ ಯಕ್ಷಗಾನಕ್ಕೆ ಪ್ರೋತ್ಸಾಹವನ್ನು ಕೊಡಬೇಕು. ಯಕ್ಷಗಾನ ಅನ್ನೋದು ಒಂದು ಕಲೆ, ಇದು ಎಲ್ರಿಗೂ ಸುಲಭವಾಗಿ ಒಲಿಯೋದಿಲ್ಲ ಅಲ್ವಾ? ಹಾಗಾಗಿ ನಾವು ಖಂಡಿತವಾಗಲೂ ಯಕ್ಷಗಾನಕ್ಕೆ ಪ್ರೋತ್ಸಾಹವನ್ನು ಕೊಡಬೇಕು. ಹಾಗೆ ಈ ವರ್ಷ ನಮ್ಮ ಮನೆಯಲ್ಲಿ ನಡೆದ ಚಿಕ್ಕಮೇಳ ಯಕ್ಷಗಾನ ಯಾವ ರೀತಿಯಾಗಿ ಆಗಿದೆ ಅಂಥೇಳಿ ಈಗ ಹೋಗಿ ನೋಡ್ಕೊಂಡು ಬರೋಣ, ಬನ್ನಿ. ಹೊರಗಡೆ ನೋಡುತ್ತಾ ಇದ್ದೀರಿ, ಚಂದ್ರಶೇಖರ್ ನಗಾಡುತ್ತಾ ಇದ್ದೀರಿ. ನನ್ನ ಸ್ವಾಮಿ ಯಾಕೆ ನಗಾಡುತ್ತಾ
ಬಟ್ಟ ಮಗ ಆಯ್ತ
Thank you.
ಸೀತ ಹಿಡಿದು ಅಟಲ್ಲ ಬಿಡ್ತಾ ಇಲ್ಲ, ಜಿಂಕೆ ಬೆನ್ನಟ್ಟಿ ನಾನು ಕಾಡಿನೊಳಗೆ ಹೋದೆ ಅಂತಾದ್ರೆ ಜಿಂಕೆಗೆ ಅದು ಕಣ್ಣು ತುಂಬಿಸಿ ಕಾಡಿನೊಳಗೆ ಓಡಿದ್ದು ಅಂತಾದ್ರೆ ಈ ರಾಮ ಬಾಣ ಬಿಡಬೇಕಾಗ್ತದೆ, ರಾಮ ಬಾಣ ಬಿಟ್ಟದೆ ಹೋಗು ಅಂತಾದ್ರೆ ಆದ್ರೆ ಆ ಜಿಂಕೆ ಸತ್ತು ಹೋಗ್ತದೆ. ಸತ್ತ ಜಿಂಕೆ ತೆಗೆದುಕೊಂಡು ನೀನೇನು ಮಾಡ್ತಿ? ಸತ್ತ ಪ್ರಾಣಿಯನ್ನ ಅಲ್ಲಿ ಬಿಟ್ಟು ಬರಬೇಡಿ, ತೆಗೆದುಕೊಂಡು ಬನ್ನಿ. ಅದರ ಚರ್ಮವನ್ನು ತೆಗೆದು ಒಮ್ಮೆ ಅಸಾಧ್ಯವಾಯ್ತಂತಾದ್ರೆ
16,800 ಮಡಿದೇವಿ ನನಗೆ ಪಾದ ಸೇವೆ ಮಾಡ್ತಾ ಇದ್ದವು. ಪಾದ ಸೇವೆ ಮಾಡ್ತಾ ಇದ್ದವು ಮತ್ತೆ ಊಟಕ್ಕೆ ಹಾಕದೆ ಅಲ್ಲಿ ಹಾಕ್ತಾ ಇದ್ದೀರ ಮತ್ತೆ ಪಾದ ಸೇವೆ ಒಂದೇನಾ? ದಿನಾಲು ಬೆಳಿಗ್ಗೆ ಎದ್ದಾಕ್ಷಣ ಪಾದ ಪೂಜೆ ಮಾಡುತ್ತೋ. ಅದೇ ಹೆಚ್ಚಾಯ್ತು ಈಗ ಎಲ್ಲರೂ ಮಾಡ್ತಾ ಇದ್ದಾರೆ. 16,800 ಹೌದು ಅದೇ ಹೆಚ್ಚಾದದ್ದು ಈಗ. ಇಷ್ಟು ದಿವಸ ದೊಡ್ಡ ಹರಿವಾಳದಲ್ಲಿ ನಿಮ್ಮ ಪಾದ ಅದರೊಳಗೆ ಇಟ್ಟು ಸರಿಯಾದ ಒಂದು ಪರ್ಪಾಲ ನೀರು ಹಾಕಿ ಪಾದ ತೊಳಿತಾ ಇತ್ತು ನಿಮ್ಮ. ಆಮೇಲೆ ಅದನ್ನೇ ತೀರ್ಥೇನೋ ಹಾಗೆ ಭಾವಿಸಿಕೊಂಡು ಸೇವಿಸಿದವರು ನಾವಾಗಿದ್ದು. ಇನ್ನು ಮುಂದೆ ಹಾಗಲ್ಲ, ಬೆಳಗ್ಗೆ ಎದ್ದಾಕಿದ್ರು ಅದರಿಂದ ಹಂಗೆ ಕೊಡ್ತೇನೆ. ಆ ಬಿಸಿ ಬಿಸಿ ಕಾಲು ನೀರು ಉಂಟಲ್ಲ ಅದು ನಿಮ್ಮ ಕಾಲ ಮೇಲೆ ಹಾಕಿ ಕಾಲು ಸುಟ್ಟಾಕ್ಬೇಕು. ಮತ್ತೆ ಆದ್ರೆ ಗಂಡದ ಪಾದ ಪೂಜೆ ಮಾಡೋದ್ರಿಂದ ಹೆಂಡತಿ ಆಯಸ್ಸು ಹೆಚ್ಚಾಗುತ್ತೆ, ಗಂಡದ ಆಯಸ್ಸು ಹೆಚ್ಚಾಗಿ ಹೆಚ್ಚಾಯ್ತು. ಅದಕ್ಕಾಗಿ ಹೇಳ್ತಾ ಇದ್ದೇನೆ, ದಿನ 8 ಮಗನಾದಂತ ಮನ್ಮಥನಿಗೆ ಮದುವೆ ಮಾಡಿಸದೆ ಇದ್ದಲ್ಲಿ 16,800 ಬಂದು ನಿಮ್ಮ ಮಡದಿಯರು ನಿಮ್ಮನ್ನೇ ಬಿಟ್ಟು ಹೋಗ್ತೇವೆ. ನಾವು ಊರ ಮೇಲೆ ಹೋಗ್ತೀರಾ? ಊರ ಮೇಲೆ ಹೋಗ್ತೇವೆ. ನೀವೀಗ ಊರ ಮೇಲೆ ಹೋಗ್ತೀರಾ ಅಂತ ಗೊತ್ತಾಯ್ತು. ಯಾಕೆ ಎಲ್ಲ ಉಚಿತ ಸಿಗುವಾಗ ಹೋಗ್ದೆ ಏನ್ ಮಾಡ್ತೀರಾ? ಉಚಿತವಾಗಿ ಸ್ವತಂತ್ರ ಉಂಟು. ಬಿಸಿಲು ಹಾಕ್ತೀರ ಪಾದ ಮೇಲೆ ಯಾಕೆ ಸಿಗ್ತದೆ? ಮತ್ತೆ ಹೌದಪ್ಪ ಹೇಳುವಾಗ ಏನು, ಅವರಿಗೂ ಉಚಿತ ಇವರಿಗೂ ಉಚಿತ, ಗಂಡನ ಮನೆಗೆ ಹೋಗುವ ಉಚಿತ ಹೆಂಡತಿ ಮನೆಗೆ ಹೋಗುವ ಉಚಿತ. ಕಾಲ ಕಾಯ್ಬೇಕು. ಎಂತ ಕಾಯ್ಬೇಕು? ಅವಕಾಶ ಬೇಕು, ಕಾಲ ಕಾಯ್ಬೇಕು. ಎಲ್ಲ ಮನೆಯವರಿಗೂ ಏನೇನು ಹಾಕ್ತೀರ ಅಂತ ಹೇಳಿದ್ರಲ್ಲ, ಹಾಕಿದ್ರ ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ. 5 ಆದ್ರೂ ಬರುದಿಲ್ಲ. ನಿಧಾನವೇ ಪ್ರಧಾನ, ಪ್ರಧಾನವೇ ಸಾಧನ. ಇನ್ನು 5 ಆಗಿದೆ. ಯಾವ್ದಾದ್ರು ಅಭಿವೃದ್ಧಿ ಕಾರ್ಯ ಮಾಡಿದ್ರೆ ಅಭಿವೃದ್ಧಿ ಆಗ್ಬೇಕು ಅಂತಲೇ ಒದ್ದಾಟ ಮಾಡ್ತಾ ಇದ್ರು. ಹೌದಪ್ಪ ಹೇಳ್ದಲ್ವ ನೀವು, ಎಲ್ಲ ಹೆಂಗಸರು ಉಚಿತ ಕೊಟ್ಟಿ ಎಲ್ಲ ಸರ್ವನಾಶ ಆಯ್ತು. ಸರ್ವನಾಶ ಆಯ್ತು. ಅಭಿವೃದ್ಧಿ ಕಾರ್ಯ ಒಂದು ಮಾಡುದಿಲ್ಲ. ಇನ್ನು 5 ಹೋಗ್ಬೇಕಂತ ಹೇಳಿದ್ರು. ನೀನು ಒಂದು ಪಂತ ಮಾಡಿಸಿ ಅಂತ ಆದ್ರೆ ನನ್ನದು ಒಂದು ಪಂತ ಕೇಳು. ದಿನ 8 ಕಳೆದೊಳಗಾಗಿ ಯೋಗ್ಯವಾದ ಕನ್ಯೆಯಿಂದ ತಂದು ಮನ್ಮಥನಿಗೆ ಮದುವೆ ಮಾಡಿಲ್ಲ ಅಂತ ಆದ್ರೆ 16,800 ಮಂದಿ ನೀವು ಬಿಟ್ಟು ಹೋಗೋದು ಬೇಡ. ಅದೇ ಮನೆ ಮಾತು ಬರ್ತದೆ ಹೋಗ್ತದೆ. ಮನಸ್ಸಿ ತಗೊಳ್ಳ ಮನಸ್ಸಿ ತಗೊಳ್ಳ ಮಾನಸಿಕ ಅಂತ ಮಾಡಿದೆ ನಾನು. ಗೊತ್ತಿಲ್ಲ ಅಂದ್ರೆ 16,800 ಮದುವೆ ಆದ್ರೆ ಇಲ್ಲಿವರೆಗೂ ನಾವು ಮಾನಸಿಕ ಆದವನಲ್ಲ. ನನ್ನ ರೂಪಕ್ಕೆ ಓಡ್ ಬಂದವ್ರು ನೀವೆಲ್ಲ ಇದ್ದೀರಿ. ಹೌದಪ್ಪ ರೂಪಕ್ಕೆ ಓಡ್ ಬಂದದ್ದು. ನಾನು ಯಾಕೆ ಮಾನಸಿಕ ಮಾಡ್ಕೊಳ್ಳಿ? ಇಲ್ಲಪ್ಪ ನೀವು ಮಾನಸಿಕ ಮಾಡ್ಕೊಳ್ಳುದು ಬಿಟ್ರೆ ಆಗ್ಬೇಕು. ಯೋಚನೆ ಮಾಡ್ಬೇಡಿ. ಹೆಣ್ಣರು ಹುಡುಕಬೇಕಂತಾದ್ರೆ ನಿಮ್ಮ ಹೊಟ್ಟೆ ತುಂಬಿರಬೇಕು ತಾನಿ. ನಿಮಗೆ ಬಡಿಸುವುದರ ಜೊತೆಯಲ್ಲಿ ಆದಷ್ಟು ಬೇಗ ಮನೆಯಲ್ಲಿ ಕಲ್ಯಾಣ ಏರ್ಪಡಲಿ. ಫ್ರೆಂಡ್ಸ್ ನೋಡಿದ್ರಲ್ವ, ಚಿಕ್ಕ ಮೇಳೆ ಯಕ್ಷಗಾನವನ್ನು ಯಾವ ರೀತಿಯಾಗಿ ಮಾಡಿದ್ದಾರೆ ಅಂಥೇಳಿ. ನಾನು ಇವತ್ತು 3 ಮನೆ ಯಕ್ಷಗಾನವನ್ನು ಶೇರ್ ಮಾಡಿದ್ದೀನಿ. ಫಸ್ಟ್ ನಮ್ಮ ಮನೆ ಯಕ್ಷಗಾನವನ್ನು ಶೇರ್ ಮಾಡಿದ್ದು, ನೆಕ್ಸ್ಟ್ ನನ್ನ ದೊಡ್ಡಮ್ಮನ ಮನೆಯದು, ಹಾಗೆ ಇನ್ನೊಂದು ನನ್ನ ಪಕ್ಕದ ಮನೆಯವರದ್ದು. ಅವರು ಚಿಕ್ಕ ಮೇಳದವರು ಈ ರೀತಿಯಾದ ಪಾಂಪ್ಲೆಟನ್ನು ಕೊಟ್ಟು ಹೋಗ್ತಾರೆ, ನೋಡ್ತಾ ಇರ್ಬೋದು ನೀವಿಲ್ಲಿ. ಇದರಲ್ಲಿ ಹಾಕಿದ್ದಾರೆ, ಅರ್ಚಕರು ನಿರ್ಮಲಾನಂದ ಹಕ್ಲಾಡಿ, ಭಾಗವತರು ಯೋಗೇಂದ್ರ ಆಚಾರ್ಯ ತಗ್ಗರ್ಸೆ, ಮದ್ದಳೆ ಸೀತಾರಾಮ ದೇವಾಡಿಗೆ ಉಪ್ಪುಂದ, ಸ್ತ್ರೀವೇಷ ಸಂತೋಷ ಶಿರೂರು, ಪುರುಷ ವೇಷ ಶೇಖರ ಪೂಜಾರಿ ನಾಯ್ಕಿನಕಟ್ಟೆ. ತುಂಬ ಚೆನ್ನಾಗಿ ಯಕ್ಷಗಾನವನ್ನು ಮಾಡಿದ್ದಾರೆ, ತುಂಬ ಖುಷಿಯಾಗುತ್ತೆ. ಚಿಕ್ಕ ಮಕ್ಕಳು ಅಂತೂ ನೋಡೋದಕ್ಕೆ ಖುಷಿಯಾಗುತ್ತೆ. ಅವರಿಗೆ ಯಕ್ಷಗಾನ ನೋಡೋದಂದರೆ ಒಂದು ರೀತಿ ಉತ್ಸಾಹ ಖುಷಿಯಾಗುತ್ತೆ. ಮತ್ತು ವಯಸ್ಸಾದವರು ಇದ್ದರೆ ಅವರಿಗೆ ಯಕ್ಷಗಾನಕ್ಕೆಲ್ಲ ಹೋಗಿ ನೋಡಲಿಕ್ಕೆ ಆಗೋದಿಲ್ಲ ಅಲ್ವಾ, ಅಂಥವ್ರಿಗೆ ಕೂಡ ತುಂಬ ಖುಷಿಯಾಗುತ್ತೆ ನೋಡೋದಕ್ಕೆ. ಫ್ರೆಂಡ್ ನೋಡಿದ್ರಿ ಅಲ್ವಾ, ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ಆದಷ್ಟು ಜನರಿಗೆ ಶೇರ್ ಮಾಡಿ, ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ ಐಕಾನನ್ನು ಕೂಡ ಕ್ಲಿಕ್ ಮಾಡಿ. ಬೆಲ್ ಐಕಾನನ್ನು ಕ್ಲಿಕ್ ಮಾಡಿದರೆ ಮಾತ್ರ ನಾನು ಹಾಕುವಂಥ ಎಲ್ಲ ವಿಡಿಯೋಸ್ಗಳನ್ನು ನೀವು ತಪ್ಪದೇ ನೋಡ್ಬೋದು. ಹಾಗಾಗಿ ಮತ್ತೆ ನಿಮಗೆ ಯಾರಿಗೆಲ್ಲ ಯಕ್ಷಗಾನ ಇಷ್ಟ ಇದೆ, ಯಾರಿಗೆಲ್ಲ ಇಷ್ಟ ಇಲ್ಲ ಅಂತೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಅಲ್ಲಿ ತನಕ ಟೇಕ್ ಕೇರ್ ಅಂಡ್ ಬಾಯ್.